ಎಲ್ಲರೂ ಇವತ್ತು ನೋಡಿ ಅನ್ಎಕ್ಸ್ಪೆಕ್ಟೆಡ್ ಮನೆಗೆ ಹೋಗ್ಬೇಕು ಕುಂದಾಪುರ ಹೋಗ್ಬೇಕು ನೀವಿಬ್ರೇನು ಲಾಗಲ್ ಮಾತಾಡೋದಿಲ್ವಾ ಆಕ್ಚುಲಿ ಇವತ್ತು ಹೋಗೋ ಪ್ಲಾನ್ ಏನೂ ಇರಲಿಲ್ಲ ಬಟ್ ಸ್ವಲ್ಪ ಒಂದು ಕೆಲಸ ಬಂತು ಹೋಗಲೇಬೇಕಾಗತ್ತೆ ನೋಡೋಣ ಹೇಗೆ ಕಂಟಿನ್ಯೂ ಆಗತ್ತೆ ಅಂತ ಓಕೆ ಹೊರಗಡೆ ಹೋಗ್ತಿದೀವಿ ಅಂದ್ರೆ ಏನಾದರೂ ತಿನ್ನಲೇಬೇಕು ಹೊರಗಡೆ ಹೋಗ್ಬೇಕಿತ್ತು ಹಾಗೆ ಹೋಗ್ಲಿಕ್ಕೆ ಆಗತ್ತಾ ಅದಕ್ಕೋಸ್ಕರ ನಾನು ಮಾಡ್ತೀನಿ ವಿದೌಟ್ ಮೇಕಪ್ ಒಂದು ಫುಲ್ ಲಾಗ್ ಒಂದು ಮಾಡ್ತೀನಿ ನೋಡೋದಿಲ್ಲ ಯಾಕೆ ಬೆಸ್ಟ್ ಹಾರರ್ ಮೂವಿ ಆಫ್ ದಿ ಇಯರ್ ಅಂತ ಹೇಳಿ ಬರುತ್ತೆ ಸಾಕ್ ಸುಮ್ಮನೆ ನಿಮ್ಮನೆಲ್ಲ ನೋಡೋದಿಲ್ವಾ ನೀವು ಸ್ವೀಟ್ ಶಿಲ್ಪ ನಾಟ್ ಸೋ ಸ್ವೀಟ್ ಅಂತ ಬರ್ತಾರೆ ಇಲ್ಲ ಇಲ್ಲ ಇವತ್ತು ಹೊರಗಡೆ ಹೋಗ್ಲಿಕ್ಕಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ ಜಾಸ್ತಿ ಏನು ಮೇಕಪ್ ಮಾಡೋದಿಲ್ಲ ನಾವು ಸರಿ ಇವಾಗ ಹೊರಡೋಣ ಆಯ್ತಾ ಓಕೆ ಏನಿದು ಬೂ ಹೆಸರೇನು ಕಾರ್ 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 ನೀ ಇದೇ ಕಾರಲ್ಲಿ ಹೋಗ್ತೀಯಾ ಅಜ್ಜಿಗೆ ಬರ್ತೀಯ ಕೇಳ ಅದ್ವಿಕ್ ಸರಿ ಹೇಳೋಣ ನಾವ್ ಇದೇ ಕಾರಲ್ಲಿ ಹೋಗ್ತೀವಿ ನಾನು ಅದ್ವಿಕ್ ಆಯ್ತಾ ಓಕೆ ಅಜ್ಜಿಗೆ ಬಾಯ್ ಹೇಳಿ ಬಾಯ್ ಮಾಡಿ ಇಲ್ಲ ಅಂದೆ ಸರಿ ಹೇಳೋಣ ನಾವ್ ಇದೇ ಕಾರಲ್ಲಿ ಹೋಗ್ತೀವಿ ಎಂತ ಮಾಡ್ತಿದ್ದಿ ಓ ಎಂತ ಸಿಗ್ತಾ ಅದಕ್ಕೆ ಈಗ ವಾ ಚಾಕಿ ಸಿಕ್ತು ಅಮ್ಮ ಮಂಗಳೂರು ಕನ್ನಡ ಮಾತಾಡುದು ಅದು ತುಳು ಅಪ್ಪ ಇಲ್ಲಿ ಅಪ್ಪ ಎಲ್ಲ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಅಪ್ಪನವ್ರು ಕೇರಳ ಅಲ್ಲ ಸೊ ನಮ್ಮನೆಯಲ್ಲಿ ಎಲ್ಲ ಮಿಕ್ಸ್ಚರ್ ಆಫ್ ಲ್ಯಾಂಗ್ವೇಜ್ ಅಂತಲ್ಲ ಯಾವ್ದು ಸರಿ ಬರುದಿಲ್ಲ ಟ್ರೈ ಮಾಡಿ ಕುಂದ ಪ್ರಕರಣ ಬತ್ನಂಗೆ ನಿಂಬದಿ ಅಂತ ಕೊಯ್ಲ ಆಯ್ತಾ ಹಂಗ್ ಬತ್ತ ಹಂಗ್ ಬತ್ತು ಕುಂದ ಪ್ರಕರಣ ದೊಡ್ಡ ಕಂಡಿಗೆ ಮಾತಾಡ್ತೇನೆ ಅದೆಲ್ಲ ಹೌದು ಆದ್ರೆ ಎಂತ ಅಂತಂದೇಳಿ ಹಳ್ಳಿಯಲ್ಲಿ ಮಾತಾಡ್ತಾರಲ್ಲ ಮಾತಾಡ್ತಾರಲ್ಲ ಕುಂದ ಪ್ರಕರಣ ಹಂಗ್ ಮಾತಾಡು ಗೊತ್ತಿಲ್ಲ ಅಷ್ಟು ಇಲ್ಲಿಗೆ ಎಂತ ಆಯ್ತು ಅಂದ್ರೆ ಇದು ಮಳೆ ಸ್ಟಾರ್ಟ್ ಆಯ್ತಾ ಅದಕ್ಕೋಸ್ಕರ ಈಗ ಲೇಟ್ ಆತಾ ಇತ್ತು ಮಳೆ ಬಂದ್ರೆ ತುಂಬಾ ರಗಳೆ ಆಯ್ತು ಎಂತ ರಗಳೆ ಇಲ್ಲ ಅಲ್ಲ ಹಾಳಾಯ್ತು ಅಲ್ಲ ಕುಯ್ಯುಕಿಲ್ಲ ದುಡ್ಡೆ ಮಾಡ್ರಿ ಅಲ್ಲ ನೀವು ಬತ್ತ ಒಣಗಿತ್ತು ಸರಿ ದುಡ್ಡೆ ಮಾಡ್ರಿ ಅಲ್ಲ ದುಡ್ಡು ಮಾಡುದೆ ಅಂತ ಕಷ್ಟಪಡುದಿಲ್ಲ ಕಷ್ಟಪಡುದು ಬತ್ತಲ್ಲ ಇಲ್ಲ ಎಲ್ಲ ರೇಟ್ ಜಾಸ್ತಿ ಆಯ್ತು ಬೇಳೆಕಾಳು ಎಲ್ಲದ್ರದ ರೇಟ್ ಜಾಸ್ತಿ ಆಯ್ತು ಆದ್ರೆ ಭತ್ತದ ರೇಟ್ ಜಾಸ್ತಿ ಆಯ್ತಾ ಇಲ್ಲ ಅಷ್ಟೇ ಅದೆಂತ ಅಂತ ನಮ್ಗೆ ಗೊತ್ತಿಲ್ಲ ಬೇರೆ ಎಲ್ಲ ಪೆಟ್ರೋಲ್ ಇಂದ ಹಿಡಿದು ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇತ್ತು ಭತ್ತಕ್ ಮಾತ್ರ ನಮ್ಗೆ ಸರಿಯಾದ ವ್ಯಾಲ್ಯೂ ಸಿಗುದಿಲ್ಲ ಕಷ್ಟ ಅಲ್ಲ ರೈತರಿಗೆ ರೈತರಿಗೆ ಯಾವತ್ತಿದ್ರು ಕಷ್ಟ ಕಷ್ಟ ವ್ಯರ್ಥ ಮಾಡ್ಲಿಕ್ಕೆ ಅದೇ ಸರಿ ಈಗ ನಂಗೆ ಎಂತ ಕೊಡಿಸ್ತ್ರಿ ಹಿಂಗೆ ಎಂತದು ಕೊಡ್ಸುದಿಲ್ಲ ಎಂತ ಪ್ರತಿ ಸಲ ಕೊಡಿಸ್ತಾ ಇತ್ತಂತ ಹಿಂಗೆ ಹೊರಗಡೆ ಬಂದ್ರೆ ಮೇಲೆ ತಿನ್ಕೆ ಅಲ್ಲ ಹೌದು ಮ್ಯಾಂಡೇಟ್ರಿ
ಇವಾಗ ಹೋಟೆಲ್ಗೆ ಹೊರಟಿದೀವಿ, ಇವನ್ ಏನಂದ್ರೆ ಕೂತ್ಕೊಳ್ಳೋದೇ ಇಲ್ಲ ಕಾರಲ್ಲಿ, ನಿಂತ್ಕೊಳ್ಬೇಕಂತ ಅವನಿಗೆ, ಅದಕ್ಕೆ ನಾವು ಹಿಂದ್ಗಡೆ ಕೂತಿದ್ದೀವಿ. ಇವಾಗ ಆಗಲ್ಲ, ಮುಂದೆ ಕಷ್ಟ ಆಗುತ್ತೆ ಅವನನ್ನ ಹಿಡ್ಕೊಳ್ಳೋದು, ಕ್ಯಾಮ್ರಾ ಹಿಡ್ಕೊಳ್ಳೋದು, ಅದಕ್ಕೋಸ್ಕರ ಹಿಂದ್ಗಡೆ ಅಂದ್ರೆ ಹಿಂದೆ ಸ್ವಲ್ಪ ಸೀಟಲ್ಲಿ ಕೂಡ ಕೂತ್ಕೊಳ್ತಾನೆ ಅದಕ್ಕೋಸ್ಕರ. ಅದಕ್ಕೆ ಜೋರಾಯ್ತಾ ಕೆಲಸಲ, ನನ್ಗೆ ಇಂಪಾರ್ಟೆಂಟ್ ಕೆಲಸ ಇದ್ರೆ ನಾನೇ ಬೇಕು ಅಂತ ಹೇಳ್ತಾನೆ, ಅಪ್ಪಂಗೆಲ್ಲಾದ್ರೂ ಇಂಪಾರ್ಟೆಂಟ್ ಕೆಲಸ ಇದ್ರೆ ಅವರೇ ಬೇಕು ಅಂತ ಹೇಳ್ತಾನೆ ಆ ತರ. ಸರಿ ಇವಾಗ ಊಟ ಓಕೆ. ಸ್ವಾದಿಷ್ಟ ನನ್ನ ಫೇವ್ರೆಟ್ ಹೋಟೆಲ್. ಇವ್ನು ನೋಡಿ ಆಟ ಆಡ್ಬೇಕಂತೆ ಇಲ್ಲಿ ಬಂದು ಕೂಡ ನೋಡಿ, ನೀರಲ್ಲಿ ಆಟ ಆಡ್ತಿದ್ದಾನೆ. ಇಲ್ಲೆಲ್ಲ ನೀರಾಗತ್ತೆ ಇವಾಗ. ಎಂತ ಆರ್ಡರ್ ಕೊಟ್ಟು ಹೇಳಿ? ಇವಾಗ ಒಂದು ಶವಮ ಕೋಂಬ ಮತ್ತೆ ಬಿರಿಯಾನಿ ಕೋಂಬ ಆರ್ಡರ್ ಮಾಡಿದೀವಿ. ಸ್ವಲ್ಪ ಲೈಟ್ ಫುಡ್ ಇವತ್ತೆ, ಯಾಕೆಂದ್ರೆ ಅವರು ಡಯಟ್ ಅಲ್ಲಿ ಇದ್ದಾರೆ. ನಾನು ಡಯಟ್ ಇಲ್ಲ, ಬಟ್ ಸ್ಟಿಲ್ ಜಾಸ್ತಿ ಏನಾದ್ರು ತಗೊಂಡ್ರೆ ಒಬ್ಳಿಗೆ ತಿನ್ಲಿಕ್ಕೆ ಆಗೋದಿಲ್ಲ, ಅವರು ತಿನ್ನೋದಿಲ್ಲ ಅಂತ ಅದಕ್ಕೋಸ್ಕರ. ಸೊ ಆರ್ಡರ್ ಮಾಡಿದೀವಿ, ನೋಡೋಣ ಬರುತ್ತೆ ಇವಾಗ. ಓಕೆ ಬಿರಿಯಾನಿ ಕೊಂಬಲ್ಲಿ ಒಂದು ಬೌಲಷ್ಟು ರೈಸ್ ಮತ್ತು ಒಂದು ಚಿಕನ್ ಪೀಸ್ ಇತ್ತು ಅದರಲ್ಲಿ, ಮತ್ತು ಸ್ವಲ್ಪ ಗ್ರೇವಿ ಸಲಾಡ್, ಒಂದು ಕೋಲಾ ಮತ್ತು ಎರಡು ಗ್ರಿಲ್ ಚಿಕನ್ ಪೀಸ್ ಸಿಗುತ್ತೆ. ಶವಮ ಕೊಂಬಲ್ಲಿ ಒಂದು ಶವಮ, ಎರಡು ಗ್ರಿಲ್ ಚಿಕನ್ ಪೀಸ್ ಮತ್ತು ಒಂದು ಕೋಲಾ ಚಿಕ್ಕ ಬಾಟಲ್. ಬಿಲ್ ನಮಗೆ 410 ಆಗಿತ್ತು, ಇನ್ಕ್ಲೂಡಿಂಗ್ ಒಂದು ಬಿಸ್ಲರಿ ಬಾಟಲ್. ಸೊ ಪರವಾಗಿಲ್ಲ, ಅಂದರೆ ಅಮೌಂಟ್ ನಮಗೆ ರೀಸನೇಬಲ್ ಅಂತ ಅನ್ನಿಸ್ತು. ಸಿಂಪಲ್ ರೈಸ್ ಇರುತ್ತೆ ಬಿರಿಯಾನಿ, ಮತ್ತು ಗ್ರಿಲ್ ಚಿಕನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದರು. ಶವಮ ಆದಿಕ್ಕೆ ತುಂಬಾ ಇಷ್ಟ, ಅದು ಕೂಡ ಚೆನ್ನಾಗಿತ್ತು. ಸೊ ಒಂದು ಸಿಂಪಲ್ ಆದ ಊಟ ಆಯಿತು. ಸ್ವಲ್ಪ ಹೊರಡು ಬಾ. ಓಕೆ ಸರಿ, ತಗೊಂಡ್ಯಾ? ಸರಿ ತಿಂದೆ, ಸರಿ ಸಮ. ನಾನು ಡಯಟ್ ಅಲ್ಲಿ ಇದ್ದಲ್ಲ, ಒಂದು ಶವಮ ಒಂದು ಎರಡು ಪೀಸ್ ಚಿಕನ್ ಅಷ್ಟೇ, ಮತ್ತೆ ಪಾಸ್ ತುಂಬಾ ತಿಂದ್ರೆ ಜಾಗ ಇತ್ತು ಹೋಟೆಲ್. ಹೌದಪ್ಪ, ತಿನ್ಬೇಕಿತ್ತು. ಬಿಡೋದಿಲ್ಲ ಅಲ್ಲಿ, ಇವನನ್ನ ಒಂದ್ ಕೈಲಿ ಹೀಗೆ ಹಿಡ್ಕೊಂಡೇ ಇರ್ಬೇಕಾಗತ್ತ. ಇವನ್ ಇದು ಕೋಲಾ ಕುಡಿಬೇಕಂತಾನೆ, ಆಟ ಆಡ್ತಾನೆ. ಸೊ ಅದೆಲ್ಲ ಬಿಟ್ಟು ಹೋಗ್ಬೇಕು. ಐಸ್ ಕ್ರೀಮ್ ತಿನ್ನೋದಂದ್ರೆ ನಾನು ಆರಾಮ್ಸೆ ಒಬ್ಳೆ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ತಿನ್ಬೇಕು ಹಂಗೆ, ಇಲ್ಲಾಂದ್ರೆ ತಿಂದಿ ತಿಂದಿ ತರ ಅನ್ಸೋದಿಲ್ಲ. ಆ ಗಡಿ ಬಿಡಿ ಗಡಿ ಬಿಡಿ ಅಲ್ಲಿ ತಿಂದ್ರೆ ಹಾಗೆ. ಐಸ್ ಕ್ರೀಮ್ ಏನಂದ್ರೆ ನಾಳೆ ಏನಾದ್ರು ತೆಗ್ಸಿ ಕೊಡ್ತೇನೆ, ನಾಳೆ ಮನೇಲೆ ಕುತ್ಕೊಡ್ತೀನಿ. 50 ಪೈಸೆ ಕ್ಯಾಂಡಿ ಅಲ್ಲ, ಕ್ಯಾಂಡಿ 2 ರೂಪಾಯಿ ಇತ್ತು. ಸರಿ ಹೊರಡೋಣ. ಓಕೆ. ಮತ್ತೇನಂದರೆ ಇವತ್ತು ಲಾಗ್ ಮಾಡೋ ಪ್ಲ್ಯಾನ್ ಕೂಡ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಲಾಗ್ ಅಂತಲೇ ಹೇಳ್ಬೋದು. ನಿಮಗೆ ಈ ಥರ ವಿಲಾಗ್ಸ್ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ. ಅಂದರೆ ನಾವೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಈ ಥರ ಎಲ್ಲ ನೋಡಲಿಕ್ಕೆ ಇಷ್ಟ ಇದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹೇಳಿ, ಓಕೆನಾ? ಹೆಚ್ಚಾಗಿ ನಾವು ಯಾವುದಾದ್ರೂ ಪ್ಲೇಸ್ ನೋಡಲಿಕ್ಕೆ ಹೋದರೆ ಅಥವಾ ಸ್ಯಾಟರ್ಡೆ ಸಂಡೆ ಔಟಿಂಗ್ ಹೋದರೆ ಅವಾಗೆಲ್ಲ ಲಾಗ್ ಮಾಡ್ತೀವಿ. ಈ ಥರ ಏನಾದರೂ ಕೆಲಸ ಇದ್ದರೆ ಇನ್ ಬಿಟ್ವೀನ್ ಲಾಗ್ ಮಾಡೋದು ತುಂಬಾ ಕಮ್ಮಿ. ಸೊ ಅದಕ್ಕೋಸ್ಕರ ಕೇಳಿದೆ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಸೊ ಇವತ್ತಿನ ಒಂದು ಸಿಂಪಲ್ ಆದ ಲಾಗ್ ನಿಮಗೆ ಇಷ್ಟ ಆಗಿರುತ್ತಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬಾರ್ದು. ಸೊ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಲಾಗಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್.